ಎಲ್ಲ ಅತಿಥಿ ಗಣ್ಯರೇ, ಮಕ್ಕಳ ದಿನಾಚರಣೆಯ ಆಚರಣೆಗೆ ಬಂದಂಥ ಎಲ್ಲ ಮಕ್ಕಳೇ, ಎಲ್ಲ ಪೇರೆಂಟ್ಸ್ಗಳೇ, ಬಹಳ ಒಂದು ಖುಷಿ. ಈ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಸುಮಾರೊಂದು 2-3 ಮೀಟಿಂಗ್ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮಗೊಂದು ಕಂಡಿದ್ದು, ಪೇಪರಲ್ಲಿ ಬರ್ತಾ ಇತ್ತು 14ನೇ ತಾರೀಕಿಗೆ ಭಾರೀ ಮಳೆ, ಮೊನ್ನೆ 11ರಿಂದ ಸ್ಟಾರ್ಟ್ ಆಗಿದೆ, ಭಾರೀ ಮಳೆ ಬರ್ತದೆ, ಭಾರೀ ಮಳೆ ಬರ್ತದೆ. ನಾವು ಕೂಡ ಹೇಳಿದೆವು ಮೀಟಿಂಗಲ್ಲೂ ಕೂಡ, ನಮಗೆ ಖಂಡಿತ ಮಳೆ ಬರ್ತಾ ಇಲ್ಲ. ಯಾಕೇಳಿದ್ರೆ ಈ ಮಕ್ಕಳು ಎಂಜಾಯ್ ಮಾಡುವ ದಿವಸ ದೇವರು ಸಮೇತ ಆ ಮಳೆಯ ರೂಪದಲ್ಲಿ ನಮಗೆ ಖಂಡಿತ ತೊಂದರೆ ಕೊಡುವುದಿಲ್ಲ. ಅದಕ್ಕೋಸ್ಕರ ಪ್ರಪ್ರಥಮವಾಗಿ ಆ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಚಂದ ಕಾರ್ಯಕ್ರಮ ಆಯಿತು. ಬೆಳಿಗ್ಗೆ ಅಲ್ಲಿಂದ ಕರ್ಕೊಂಡು ಬಂದರು ಬ್ಯಾಂಡ್ ವಾದ್ಯದೊಳಗೆ, ಕ್ರಿಶ್ಕಿಂಗ್ ಬ್ಯಾಂಡ್ ವಾದ್ಯ, ಭಾಳ ಸಣ್ಣ ಸಣ್ಣ ಮಕ್ಕಳು ಭಾಳ ಚೆನ್ನಾಗಿ. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರುವಾಗ ಆ ಘನ ಗಾಂಭೀರ್ಯ, ಎಷ್ಟು ಚೆನ್ನಾಗಿ ಈ ಮಕ್ಕಳು ಮಾಡಿದ್ದಾರೆ, ಅನನ್ಯ. ಇಲ್ಲಿ ಇವತ್ತಿನ ಅಧ್ಯಕ್ಷತೆಯ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಆಲೋಚನೆ ಮಾಡಿ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಒಬ್ಬ ಹುಡುಗಿ, ಸ್ಪೋರ್ಟ್ಸಿನಲ್ಲಿ ಕೂಡ ಹಿಂದೆ ಇಲ್ಲ ಈ ಕಾಲೇಜಿನಲ್ಲಿ. ಸ್ಪೋರ್ಟ್ಸಿಗೆ ಕೂಡ ಕೊಡುವಂಥ ಪ್ರಾಧಾನ್ಯತೆ ಬೇರೆ ಕಡೆ ನನಗೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅಂತೂ ನಮ್ಮಲ್ಲಿ ಕಮ್ಮಿ ಇಲ್ಲ. ನೋಡಿ, ಬೆಳಿಗ್ಗಿಂದ ಮಕ್ಕಳು, ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಜಾಸ್ತಿ ಮಾತಾಡೋದಿಲ್ಲ, ಖಂಡಿತ 3 ನಿಮಿಷ ಮಾತಾಡ್ತೇನೆ ಅಷ್ಟೇ. ಆ ಸ್ಟಾಲ್ಗಳನ್ನು ನೋಡಿ, ಅವರ ಪ್ರತಿಭೆ, ಆ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಆ ಸ್ಟಾಲ್ಗಳನ್ನು ಮಾಡಬೇಕಿದ್ರೆ ರಾಜ್ಯ ಮಟ್ಟದಲ್ಲಿ ಕಾಂಪಿಟೀಷನ್ ಮಾಡುವ ಸ್ಟಾಲ್ಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಸ್ಟಾಲ್ಗಳು, ಕಾಮರ್ಸ್ ಮಕ್ಕಳಿಗೆ ವ್ಯವಹಾರ ಹೇಗಂತೇಳಿ ಕರೀಲಿಕ್ಕೆ ಮೊನ್ನೆ ಒಬ್ರು ಹೇಳಿದರು ನನ್ನ ಹತ್ರ, ಜನರಲ್ ಆಗಿ ಮಾತಾಡುವಾಗ, ಅವರು ಮಾಡಿದ ಕುರ್ಲು ಪಚ್ಚಡಿ ಅದು ಒಳ್ಳೇದಾಗ್ತದ ಅಂತೇಳಿ ನಾನು ಹೇಳಿದೆ. ಕುರ್ಲು ಪಚ್ಚಡಿ ಅಥವಾ ಅವರು ಮಾಡಿದ ಒಳ್ಳೇದಾಗಲಿ ಕೆಟ್ಟದಾಗಲಿ ಅವರು ಮಾಡಲಿಕ್ಕೆ ಕಲಿತಾರಲ್ಲ, ಅದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಕ್ಲಾಸ್ ಹೊಡಿಬೇಕು. ಮಕ್ಕಳೇ, ಎಲ್ಲರೂ ಕೂಡ ಒಂದ್ಸರ್ತಿ ಕ್ಲಾಸ್ ಹೊಡಿಬೇಕು. ಯಾಕೇಳಿದ್ರೆ ಆ ತಯಾರಿ ಮಾಡುವಂಥ ಕಲೆಯನ್ನು ಕಲಿಸಿಕೊಟ್ಟ ಕ್ರಿಶ್ಕಿಂಗ್ ಆಡಳಿತ ಮಂಡಳಿಗೆ, ಆ ಸಪೋರ್ಟ್ ಮಾಡಿದ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನೀವು ನೋಡ್ಬೋದು ಅಲ್ಲಿ ಮಕ್ಕಳೆಲ್ಲ ಆಟ ಬಿಡಿಸ್ಲಿಕ್ಕೆ ಅಶ್ವಿನ್ ಅವರು ಭಾಳ ಒದ್ದಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಎಲ್ಲ ಟೀಚರ್ಸ್ಗಳು ಇದೆಲ್ಲ ನೋಡ್ತಾ ಇರಬೇಕಾಗಿದ್ರೆ, ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಾಧಾರಣ ಲೆವೆಲ್ನ ಫೀಸ್ಗಳನ್ನು ತಗೊಂಡು ಈ ವಿದ್ಯಾಸಂಸ್ಥೆ, ನಿಮಗೆ ನಾನು ಪ್ರತಿ ಸರ್ತಿ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಯಾವತ್ತೂ ಕೂಡ ಮಾರ್ಕಿನ ಆಧಾರದ ಮೇಲೆ ಮಕ್ಕಳನ್ನು ತಗೊಂಡೋದಿಲ್ಲ. ಎಲ್ಲ ವರ್ಗದವರನ್ನು, ಬಹಳ ವರ್ಗದಿಂದ, ಏನು ಕನಿಷ್ಠ ಕೂಲಿ ನ್ಯಾಲಿ ಮಾಡಿ ಜೀವನ ಮಾಡುವ ಮಕ್ಕಳಿಂದ ಹಿಡಿದು ಕೋಟ್ಯಾಧೀಶರ ಮಕ್ಕಳು ಸಮೇತ ಇಲ್ಲಿದ್ದು SSLC ಅಥವಾ PUC ಫಲಿತಾಂಶದಲ್ಲಿ ಯಾರೊಬ್ಬರು ಕೂಡ ಫೇಲ್ ಆಗದ 100% ಫಲಿತಾಂಶಗಳನ್ನು ದಾಖಲಿಸುವ ಒಂದು ಕಾಲೇಜ್ ಇದ್ರೆ ಅದು ಕ್ರಿಶ್ಕಿಂಗ್ ವಿದ್ಯಾಸಂಸ್ಥೆ. ಅಲ್ಲೆಲ್ಲ ನೀವು ಮಕ್ಕಳು ಆಲೋಚನೆ ಮಾಡಿ ನೋಡಿ, ಮುಂದೊಂದು ದಿವಸ ನೀವು ಕೂಡ ಅನನ್ಯ ಹಾಗೆ ನಾವು ಈ ಕಾಲೇಜಿನ ಮಕ್ಕಳ ದಿನಾಚರಣೆಗೆ ಅಧ್ಯಕ್ಷರಾಗಬೇಕಾ ಎಂಬ ಕನಸನ್ನು ಇವತ್ತಿನಿಂದ ಕಾಣಬೇಕು, ಅದು ನನಸಾಗಬೇಕಂತೇಳಿ ವಿನಂತಿ ಮಾಡ್ತಾ ಅವಕಾಶ ಕೊಟ್ಟ ಆಡಳಿತ ಮಂಡಳಿಯು ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಇನ್ಸ್ಪಿರೇಷನಲ್ ವರ್ಡ್ಸ್.